ಇತ್ತೀಚೆಗೆ ನಮ್ಮ ದೇಶದಲ್ಲಿ ನಾಯಿ ಸಾಕುವಂತಹ ಕ್ರೇಜ್ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ ಇದರ ಜೊತೆಗೆ ಇತ್ತೀಚೆಗೆ ಕುರಿ ಮತ್ತೆ ಮೇಕೆಯನ್ನ ಸಾಕುವಂತಹ ಕ್ರೇಜ್ ಕೂಡ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ ಅದರಲ್ಲೂ ಕೂಡ ಒಂದು ಪ್ರಾಣಿ ತುಂಬ ವಿಭಿನ್ನವಾಗಿ ವಿಶಿಷ್ಟವಾಗಿದ್ದರೆ ಅವುಗಳ ಬೆಲೆ ಮಾತ್ರ ಸಿಕ್ಕಾಪಟ್ಟೆ ಜಾಸ್ತಿ ಆಗಿರುತ್ತೆ ನಾರ್ಮಲ್ ಕುರಿಗಳು ಒಂದು ಲಕ್ಷಕ್ಕೆ ಹೋದರೆ ವಿಭಿನ್ನವಾಗಿ ವಿಶಿಷ್ಟವಾಗಿ ವಿಚಿತ್ರವಾಗಿರುವಂತಹ ಮೇಕೆಗಳು ಈಗ ಹನ್ನೆರಡು ಲಕ್ಷ ರೂಪಾಯಿ ಐದು ಲಕ್ಷ ರೂಪಾಯಿ ವರೆಗೂ ಕೂಡ ಮಾರಾಟ ಆಗ್ತಾ ಇದೆ ಇವತ್ತು ಬೆಂಗಳೂರಿನಲ್ಲಿ ನ್ಯಾಷನ್ ನ್ಯಾಷನಲ್ ಲೆವೆಲ್ ಉದ್ದ ಕಿವಿ ಇರುವಂತಹ ಮೇಕೆಗಳ ಪ್ರದರ್ಶನ ನಡೀತಾ ಇದೆ ಸೊ ಆ ಮೇಕೆಗಳು ಯಾವ ಥರ ಇದೆ ಅಂತ ಹೇಳಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಸೊ ಇದು ಈಗ ಹೆಬ್ಬಾಳದ ವೆಟರ್ನರಿ ಕಾಲೇಜ್ನಲ್ಲಿ ನಡೀತಾ ಇರುವಂತಹ ಈ ಎಕ್ಸಿಬಿಷನ್ಗೆ ನಮ್ಮ ದೇಶದ ಬೇರೆ ಬೇರೆ ರಾಜ್ಯಗಳಿಂದ ಬಂದಿದ್ದಾರೆ ಸೊ ಮೇಕೆಯನ್ನು ನಾವು ಅಬ್ಸರ್ವ್ ಮಾಡಿದ್ರೆ ನೋಡ್ಬೋದು ಎಷ್ಟು ಕಿವಿ ಉದ್ದ ಇದೆ ಅಂತ ಹೇಳಿ ಸೊ ಅದೇನು ಕಿವಿನೋ ಅಥವಾ ಹೆಣ್ಣು ಮಕ್ಕಳಿಗೆ ಇರುವಂತಹ ಜಡೆನೋ ಅಂತ ಫೀಲ್ ಆಗುತ್ತೆ ಸೊ ಆ ಥರ ಇದೆ ಇದರಲ್ಲೂ ಕೂಡ ತುಂಬ ಫ್ರೀಡಮ್ ಆ್ಯಪಲ್ ಕಲಿತು ಡ್ರ್ಯಾಗನ್ ಫ್ರೂಟ್ ಡ್ರ್ಯಾಗನ್ ಫ್ರೂಟ್ ಅನ್ನ ಒಂದು ಕೋಟಿಗೂ ಹೆಚ್ಚು ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ತುಂಬಾ ವೆರೈಟಿ ಬ್ರೀಡ್ಗಳು ಇರುತ್ತೆ ಸಾಮಾನ್ಯವಾಗಿ ಕುರಿಗಳಲ್ಲಿ ಯಾವ ತರ ವೆರೈಟಿ ಬ್ರೀಡ್ಸ್ ಇರುತ್ತೆ ಅದೇ ತರ ಈ ಮೇಕೆಗಳಲ್ಲೂ ಕೂಡ ಬ್ರೀಡ್ಸ್ ಇರುತ್ತೆ ಗುಲಾಬಿ ಅಂತ ಹೇಳಿ ಅಲ್ತಾಫ್ ಅಂತ ಹೇಳಿ ಆತರ ಸಮ್ ಬೇರೆ ಬೇರೆ ಹೆಸರುಗಳಿರುತ್ತೆ ಮತ್ತು ನಾವು ಇದು ಈ ಒಂದು ಕಂಪ್ಲೀಟ್ ಸ್ಟ್ರಕ್ಚರ್ ಕುರಿಯನ್ನು ಮೇಕೆಯನ್ನು ನೋಡಿದ್ರೆ ಗಮನಿಸ್ಬೋದು ಕಣ್ಣು ಒಂಥರ ಆಯ್ತಾಕಾರದಲ್ಲಿ ಕಣ್ಣು ಗುಡ್ಡೆ ಇದೆ ಜೊತೆಗೆ ಅದರ ಮುಖ ಕಂಪ್ಲೀಟ್ ಡಿಫ್ರೆಂಟಾಗಿದೆ ನಾರ್ಮಲ್ ಮೇಕೆಗೂ ಈ ಒಂದು ಮೇಕೆಗೂ ಇರುವಂತಹ ಡಿಫ್ರೆನ್ಸನ್ನು ನೀವು ನೋಡ್ಬೋದು ಸೊ ಅವತಾರ್ ಫಿಲಮಲ್ಲಿ ನಾವು ಯೂಶಲಿ ಅವತಾರ್ ಯಾವ ಥರ ಸ್ಟೈಲಲ್ಲಿರುತ್ತೋ ಆ ಥರ ಫೇಸ್ ಕಾಣುತ್ತೆ ಸೊ ಇವರು ಇದನ್ನು ಪಂಚ್ ಫೇಸ್ ಅಂತ ಹೇಳಿ ಕರೀತಾರೆ ಸೊ ಬ್ರೀಡರ್ಸ್ ಯಾರು ಸಾಕ್ತಾರೆ ಅವರು ಮತ್ತೆ ಒಂಥರ ಗಿಳಿ ಆಕಾರದಲ್ಲೂ ಕೂಡ ಇದೆ ಅಂತ ಹೇಳ್ತಾ ಇದ್ರು ಸೊ ಒಂದಷ್ಟು ಇದನ್ನ ಸಾಕಿರೋ ಮಾತಾಡ್ಸೋಣ ಏನ್ ಸ್ಪೆಷಾಲಿಟಿ ಏನು ಅಂತ ಹೇಳಿ ಸರ್ ಇವತ್ತು ಶೋಗೆ ಬಂದಿದ್ದೀರಾ ನೀವು ಸಾಕ್ತಾ ಇರುವಂತಹ ಉದ್ದೇಶ ಏನು ಮೇಡಮ್ ನಾವು ಶೋ ಪರ್ಪಸ್ ಸಾಕ್ತಾ ಇರೋದು ನಾವು ಒಂದು ವರ್ಷದಿಂದ ಶೋಗೋಸ್ಕರ ಸಾಕಿದ್ದೀರಿ ಫಸ್ಟ್ ಟೈಮ್ ನಾವು ಕಾಂಪಿಟೇಷನ್ ಹೊಡ್ಕೊಂಡ್ ನೋಡಿ ಮೇಕೆ ಅಲ್ಲಿದೆ ತುಂಬ ಚೆನ್ನಾಗಿದೆ ನೋಡೋಣ ಪ್ರೈಸ್ ಹೊಡೆಯ್ತೈತೆ ಇದೆ ಗೊತ್ತಿಲ್ಲ ನಾವು ಶೋಕಿಗೋಸ್ಕರ ಸಾಕ್ತಾ ಇದೀರಿ ಎಷ್ಟಿರುತ್ತೆ ಪ್ರೈಸ್ ಮೇಡಮ್ ಇದು ಒಂದು ಲಕ್ಷದಿಂದ ಹತ್ತು ಲಕ್ಷ ಐದು ಲಕ್ಷ ಹನ್ನೆರಡು ಲಕ್ಷ ಡಿಪೆಂಡು ಕಿವಿ ಲೆಂತ್ ಮತ್ತೆ ಫೇಸು ಲುಕ್ಕು ಲುಕ್ ಮೇಲೆ ಅಮೌಂಟು ಜಾಸ್ತಿ ಆಗುತ್ತೆ ಸರ್ ಈಗ ಬೆಂಗಳೂರಿನಲ್ಲಿ ಇದು ಬೆಂಗಳೂರು ಮೂಲ ತಳಿ ಅಂತ ಹೇಳಿ ಕರಿತಾ ಇದ್ದಾರೆ ನಿಮಗೆ ಯಾಕೆ ಸಾಕಬೇಕು ಅನ್ನಿಸ್ತು ಸರ್ ನಮ್ಮದು ಬೆಂಗಳೂರ ಲಾಂಗಿಯರ್ಸ್ ಘೋಟ್ ಅಂದ್ಬಿಟ್ಟು ಬೆಂಗಳೂರು ಉದ್ದ ತಳ್ಳಿಗಳು ಇದು ಇದು ಹೈದ್ರಾಬಾದ್ ಜಮನಾಥ ಪರಿ ಹೈದ್ರಾಬಾದ್ ಜಮಾಪರಿ ಅಂದರೆ ಅದು ಹೈದ್ರಾಬಾದ್ ಜಮನಾಪರಿ ಅಲ್ಲ ಇವಾಗ ಬೆಂಗಳೂರು ಉದ್ದಕ್ಕೆ ಇಪ್ಪತ್ತು ವರ್ಷದಿಂದನೂ ಇದು ಕಾಂಪಿಟೇಷನ್ ನಡೆಸ್ತಿದ್ದಾರೆ ಮೇಡಮ್ ಇದು ಬೆಂಗಳೂರಲ್ಲಿ ಸೊ ಒಟ್ಟಾರೆ ಈ ಮೇಕೆಗಳ ಒಂದು ಹಾಲನ್ನು ಅಸ್ತಮಾ ಪೇಷಂಟ್ಸ್ ಕುಡಿದ್ರೆ ತುಂಬ ಒಳ್ಳೆಯದು ಅಂತ ಇಲ್ಲಿರುವಂತಹ ಬ್ರೀಡರ್ಸ್ ಕೆಲವೊಂದಷ್ಟು ಜನ ಹೇಳಿದ್ರು ಇದರ ಜೊತೆಗೆ ಇದು ಒಂದು ಲೀಟ್ರ್ವರೆಗೂ ಕೂಡ ಹಾಲನ್ನು ಪ್ರತೀ ಸಲ ಪ್ರತಿನಿತ್ಯ ಕೊಡುತ್ತೆ ಒಂದು ಲೀಟ್ರ್ ಹಾಲಿನ ಬೆಲೆ ನನ್ನೂರು ರೂಪಾಯಿವರೆಗೂ ಕೂಡ ಮಾರಾಟ ಆಗುತ್ತೆ ಮತ್ತು ಇದಕ್ಕೆ ವಯಸ್ಸಾದ ಮೇಲೆ ಯೂಶ್ವಲಿ ಇದನ್ನು ತಿನ್ನೋ ಪರ್ಪಸ್ಗೆ ಕೊಯ್ಲಾಗುತ್ತೆ ಅಲ್ಲಿವರೆಗೂ ಕೂಡ ಯೂಶ್ವಲಿ ಇದನ್ನು ಕಟ್ ಮಾಡೋದಿಲ್ಲ ಅಂತ ಹೇಳಿ ಬ್ರೀಡರ್ಸ್ ಹೇಳ್ತಾ ಇದ್ದಾರೆ ಸಾಮಾನ್ಯವಾಗಿ ಹತ್ತು ವರ್ಷದವರೆಗೂ ಕೂಡ ಮ್ಯಾಕ್ಸಿಮಮ್ ಇದನ್ನ ಸಾಕ್ತಾರೆ ಹತ್ತು ವರ್ಷ ಆದ್ಮೇಲೆ ಇದನ್ನ ಮಾಂಸಕ್ಕೋಸ್ಕರ ಕುಯ್ದು ಅದನ್ನ ಮಾರಾಟ ಮಾಡ್ತೀವಿ ಅಂತ ಹೇಳ್ತಾರೆ ಉಳಿದಂತೆ ತಮ್ಮ ಒಂದು ಫಾರ್ಮ್ ಹೌಸ್ಗಳಲ್ಲಿ ಒಂದು ತರ ಶೋ ಪೀಸ್ ಆಗಿ ಇದನ್ನ ಸಾಕ್ಬೇಕು ಅಂತ ಹೇಳಿ ಹಣ ಇದ್ದಂತವ್ರು ಇಂಥದನ್ನ ಇತ್ತೀಚೆಗೆ ಸಾಕ್ತಾ ಬರ್ತಿದ್ದಾರೆ ಸೊ ಒಟ್ಟಾರೆ ಬೆಂಗಳೂರಿನಲ್ಲಿ ಈ ತರದ ವಿಭಿನ್ನ ಶೋಗಳು ನಡೀತಾ ಇರುತ್ತೆ ಸಾಕಷ್ಟು ಜನ ಇವತ್ತು ಕೂಡ ಭಾಗಿಯಾಗಿ ಸೊ ಇಂತಹ ಒಂದು ಶೋ ಅನ್ನ ಸಾಕಷ್ಟು ಎಂಜಾಯ್ ಕೂಡ ಮಾಡಿದ್ದಾರೆ ಕ್ಯಾಮ್ರಾ ಪರ್ಸನ್ ಸಂತೋಷ್ ಜೊತೆ ಗಂಟಿ ಪವರ್ ಟಿವಿ ಬೆಂಗಳೂರು ಆಪಲ್ ಕಲ್ತು ಡ್ರ್ಯಾಗನ್ ಫ್ರೂಟ್ ಬೆಳಿತಿದ್ದೀರಾ ಹಾಗಾದ್ರೆ ನಿಮ್ಮ ಡ್ರ್ಯಾಗನ್ ಫ್ರೂಟ್ ಅನ್ನ ಒಂದು ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ